ವೈರಸ್ ರೌದ್ರನ ಅರ್ಥನಕ್ಕೆ ಇಡೀ ದೇಶವೇ ಕಂಗೆಟ್ಟು ಹೋಗಿದೆ. ಕಾರ್ಮಿಕರು ದಿನಗೂಲಿಗಳು ಆಹಾರಕ್ಕಾಗಿ ಪರದಾಡುವ ಸ್ಥಿತಿ ಎದುರಾಗಿದೆ. ಇಂಥದ್ರಲ್ಲಿ ಕೆಲವು ದಾನಿಗಳು ಈಗ ಸಹಾಯ ಹಸ್ತದ ನೆಪದಲ್ಲಿ ಬಡವರಿಗೆ ಕಳಪೆ ಆಹಾರದ ಕಿಟ್ ವಿತರಣೆ ಮಾಡಿದ ಆರೋಪ ಕೇಳಿ ಬರ್ತಾ ಇದೆ. ಹುಬ್ಬಳ್ಳಿಯ ಶಿವಪುತ್ರ ಕಾಲನಿಯ ನಿವಾಸಿಗಳಿಗೆ ಹಾಲಿ ಕಾರ್ಪೊರೇಟ್ ಪ್ರಕಾಶ್ ಕ್ಯಾರಕಟ್ಟಿ ಬೆಂಬಲಿಗರು ಕಳಪೆ ಗುಣಮಟ್ಟದ ಅಕ್ಕಿ ವಿತರಣೆ ಮಾಡಿದ್ದಾರೆ. ಹೀಗಂತ ಸ್ಥಳೀಯರು ಆರೋಪಿಸುತ್ತಿದ್ದಾರೆ. ಹುಳು ಹಾಗೂ ಮಣ್ಣು ಮಿಶ್ರಿತ ಅಕ್ಕಿಯ ಪೊಟ್ಟಣಗಳನ್ನು ನೀಡಿದ್ದಕ್ಕೆ ನಿವಾಸಿಗಳು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಕಾಲೋನಿಯ 300ಕ್ಕೂ ಅಧಿಕ ಬಡ ನಿವಾಸಿಗಳಿಗೆ ಹುಳು ಮಿಶ್ರಿತ ಅಕ್ಕಿ ವಿತರಣೆ ಮಾಡಲಾಗಿದ್ದು ತಿನ್ನಲು ಯೋಗ್ಯವಲ್ಲದ ಅಕ್ಕಿ ನೀಡಿ ಬಡವರನ್ನ ಅವಮಾನಿಸಿದ್ದಾರೆ ಎಂದು ಸ್ಥಳೀಯರು ದೂರುತ್ತಿದ್ದಾರೆ. ನಮ್ಮ ಏರಿಯಾ ಕಾರ್ಪೊರೇಟರ್ ಅಂತ ಪ್ರಕಾಶ್ ಕ್ಯಾರ್ಕಟ್ಟಿ ಸರ್ ಅವರ 20 ರೂಪಾಯಿ 2 ಕೆಜಿ ರೇಷನ್ ಅಕ್ಕಿ ಕೊಟ್ಟರು ಇವ್ರಿಗೆ ಎಲ್ಲರಿಗೂ ಯಾರಿಗೂ ಬೇಡ ಅಂತ. ಇದು ನೋಡ್ರಿ ಇಲ್ಲಿ ಅಕ್ಕಿ ನೋಡ್ರಿ ಹುಳ ಗಿಡ ಆಗಿದ್ದೆ ಕೊಟ್ಟರೆ ನಮಗ ಅಕ್ಕಿ ನೀಡಿದ್ದಾರೆ ಯಾರು ದಾನಿಗಳು ಕಾರ್ಪೊರೇಟರ್ ಅವ್ರ ಕ್ಯಾರ್ಕಟ್ಟವರು ಯಾರು ಹಸುನು ತಿನ್ನಲ್ಲ ಅಕ್ಕಿ ನಮ್ಗೆ ಕೊಡ್ತಾ ಇದಾರೆ. ಓಣಿ ಸುಭದ್ರ ನಗರ್ ಸರ್. ರಾಯಚೂರು ಜಿಲ್ಲೆಯ ಸಿರವಾರ್ ತಾಲೂಕಿನಲ್ಲಿ ಕೊರೋನಾ ವೈರಸ್ ತಡೆಯುವಂತೆ ಜಾಗೃತಿ ಮೂಡಿಸಿದ್ದಾರೆ ಎಸ್ಪಿ ವೇದಮೂರ್ತಿ. ತಾಲೂಕಿನ ಕವಿತಾಳ್ ಪಟ್ಟಣದ ಸಂತೆ ಬಜಾರ್ ಮೈದಾನದಲ್ಲಿ ಜನರು ಅನಗತ್ಯವಾಗಿ ಸಂಚರಿಸದೆ ನಿಷೇಧಾಜ್ಞೆಯನ್ನ ಪಾಲಿಸಿ ಇಲಾಖೆಯೊಂದಿಗೆ ಸಹಕರಿಸಿ ಎಂದು ಧ್ವನಿವರ್ಧಕದ ಮೂಲಕ ಮನವಿ ಮಾಡಿದರು. ತಾವೆಲ್ಲ ಮನೆ ಒಳಗೆ ಇದ್ದು ಈ ಕೊರೋನಾ ವೈರಸ್ನ ಸೋಂಕು ಒಬ್ಬರಿಂದ ಒಬ್ಬರಿಗೆ ಬರದೇ ಇರೋ ರೀತಿಯಲ್ಲಿ ನೋಡ್ಕೊಳ್ಳಿ. ಅನವಶ್ಯಕವಾಗಿ ರಸ್ತೆ ಮೇಲೆ ತಿರುಗಾಡಬೇಡಿ ಮತ್ತು ಈ ಗೂಡ್ಸ್ ವೆಹಿಕಲ್ಗಳನ್ನು ಚಾಲನೆ ಮಾಡ್ತವೆ ಅಂತದ್ರಲ್ಲಿ ನಿಮ್ಮ ಒಂದಲ್ಲಿ ಬೆಳೆದಂತ ವಸ್ತುಗಳನ್ನಾಗ್ಬೋದು ಅಥವಾ ಬೇರೆ ಏನೇ ಗೂಡ್ಸ್ನಾಗ್ಲಿ ಸರಕುಗಳನ್ನ ಸಾಗಾಟ ಮಾಡಲಿಕ್ಕೆ ಪೊಲೀಸರಿಂದ ಯಾವುದೇ ತೊಂದರೆ ಆಗಲ್ಲ. ಆದರೂ ಕೂಡ ನೀವು ಮನೆಯಿಂದ ಹೊರಗೆ ಬರದೆ ನಿಮ್ಮ ಮಕ್ಕಳಾಗ್ಬೋದು ಹಿರಿಯರಾಗ್ಬೋದು ಹೆಣ್ಣು ಮಕ್ಕಳಾಗ್ಬೋದು ಎಲ್ಲರೂ ಮನೆಯಲ್ಲೇ ಇದ್ದು ಈ ಒಂದು ಕೊರೋನಾ ವೈರಸ್ನ ಸೋಂಕನ್ನ ತಡೆಗಟ್ಟಿದ್ರೆ 14ನೇ ತಾರೀಕು ತನಕ ತಡೆಗಟ್ಟಿದ್ರೆ ಅದ್ರ ಮುಂದೆ ನಾವು ಆರಾಮ ತಿರುಗಾಡ್ಕೊಂಡಿರ್ಬೋದು. ಈಗಲೇ ನಾವು ರಸ್ತೆಗೆ ಇಳಿದ್ರೆ ಮತ್ತೆ ಕೊರೋನಾ ಸೋಂಕು ಬರುತ್ತೆ. ಮತ್ತೆ ಸರ್ಕಾರದ ವತಿಯಿಂದ ಈ ಒಂದು ಲಾಕ್ಔಟ್ ಏನು ಏಪ್ರಿಲ್ 14ರವರೆಗೂ ನಡೀತಾ ಇದೆ ಅದು ಮುಂದುವರಿಬಹುದು. ಮುಂದುವರೆದ್ರೆ ನಿಮಗೂ ತೊಂದರೆ ನಮಗೂ ತೊಂದರೆ. ಆದ್ರಿಂದ ಈಗ ಏನು ಸರ್ಕಾರ ಲಾಕ್ಔಟ್ ಘೋಷಣೆ ಮಾಡಿದೆ ಅದನ್ನ ಚಾಚು ತಪ್ಪದೆ ಪಾಲಿಸಿ ಮನೆ ಒಳಗೆ ಇರಿ ಎಲ್ಲರಿಗೂ ಹೇಳಿ ಈ ಕೊರೋನಾ ಸೋಂಕನ್ನ ತಡೆಗಟ್ಟಲಿಕ್ಕೆ ನಮ್ಮೊಂದಿಗೆ ಸಹಕಾರ ನೀಡಿ. ಭತ್ತದ ಕನಜ ಸಿಂಧನೂರಿನಲ್ಲೇ ಲಾಕ್ಡೌನ್ ನಿಂದಾಗಿ ಆಹಾರದ ಕೊರತೆ ಉಂಟಾಗಿದೆ. ಇದರಿಂದ ಅನೇಕ ನಿರ್ಗತಿಕ ಕುಟುಂಬಗಳು ಹಸಿವಿನಿಂದ ಪರದಾಡುವಂತಾಗಿದೆ. ಸಿಂಧನೂರಿನ ಮೆಹಬೂಬ್ ಕಾಲೋನಿಯ ಇಕ್ರಾ ಶಾಲೆಯ ಹತ್ತಿರ ಹಾಗೂ ಹಿರೇಹಳ್ಳದ ಹತ್ತಿರ ಇರುವ ಅನೇಕ ನಿರ್ಗತಿಕರು ಒಂದೊತ್ತಿನ ಗಂಜಿಯೂ ಇಲ್ಲದೆ ಹಸಿವಿನಿಂದ ದಿನ ದೂಡುವಂತಾಗಿದೆ. ಪ್ರತಿದಿನ ಅನೇಕ ಸಂಘ ಸಂಸ್ಥೆಯವರು ನಿರ್ಗತಿಕ ಕುಟುಂಬಗಳಿಗಾಗಿ ಊಟದ ವ್ಯವಸ್ಥೆ ಕಲ್ಪಿಸುತ್ತಿದ್ದಾರೆ. ಆದರೆ ಏಕಾಏಕಿಯಾಗಿ ತಾಲೂಕು ಆಡಳಿತ ನೇರವಾಗಿ ನಮ್ಮ ಇಲಾಖೆಗೆ ಕೊಡಿ ಅಂತ ಹೇಳಿರುವುದು ಆಹಾರದ ಕೊರತೆ ತಲೆದೋರುವಂತಾಗಿದೆ. ಕೂಡಲೇ ಜನಪ್ರತಿನಿಧಿಗಳು ಹಾಗೂ ಸಂಬಂಧಿಸಿದ ಅಧಿಕಾರಿಗಳು ಊಟವಿಲ್ಲದೆ ಪರದಾಡುವಂತಹ ನಿರ್ಗತಿಕ ಕುಟುಂಬಗಳಿಗೆ ಸಮಯಕ್ಕೆ ತಕ್ಕಂತೆ ಆಹಾರವನ್ನು ಒದಗಿಸಬೇಕಾಗಿದೆ. ಒಂದು 20 ಊಟದ ಇದು ಮಾಡಿ ಎಲ್ಲ ಮಾಡಿದ್ರೆ ತಾವೆಲ್ಲ ಸೇರಿ ಎಲ್ಲ ಬಡವರಿಗೆ ಒಂದು 20 ಊಟಕ್ಕಾಗಲಿ ಒಂದು ಹೆಲ್ಪ್ ಮಾಡಿದ್ರೆ ಬಹಳ ಸಹಾಯ ಆಗುತ್ತೆ. ಭೀಮಾ ತೀರದ ಜನರೀಗ ಕೊರೋನಾ ಬೇಗೆಯಲ್ಲಿ ಬೇಯುವಂತಾಗಿದೆ. ಯಾಕಂದ್ರೆ ತಾವು ಬೆಳೆದ ಕಲ್ಲಂಗಡಿ ಕುಂಬಳಕಾಯಿ ಪಪ್ಪಾಯ ಬೆಳೆಗಳು ಮಾರಾಟವಾಗದೆ ತಲೆ ಮೇಲೆ ಕೈ ಹೊತ್ತು ಕೂರುವಂತಾಗಿದೆ ರೈತನ ಪರಿಸ್ಥಿತಿ. ಮಾರ್ಕೆಟ್ ಒತ್ತ ಆಗ್ತಾ ಇಲ್ಲ, ಅದ್ರ ಸಲುವಾಗಿ ನಾನು ಆತ್ಮಹತ್ಯೆ ಮಾಡ್ಕೊ ಪರಿಸ್ಥಿತಿ ಬಂದಿದೆ. ನಮ್ಮ ಕಾಲಿಗೆ ಬಿದ್ದು ನಾನು ಕೇಳ್ಕೊಳ್ತೀನಿ, ರೈತರು ಕೆಲವರು ದಿಕ್ಕಿಲ್ಲ. ಅಫಜಲ್ಪುರ ತಾಲೂಕಿನ ಸುಮಾರು 1000 ಎಕರೆ ಪ್ರದೇಶದಲ್ಲಿ ಬೆಳೆದ ಬೆಳೆ ಮಾರಾಟವಾಗದೆ ಮಣ್ಣು ಪಲಾಗುತ್ತಿದೆ. ತೋಟ ಅಡವಿಟ್ಟು ಪಪ್ಪಾಯ ಬೆಳೆದ ರೈತನ ಗೋಳು ಒಂದು ಕಡೆಯಾದ್ರೆ ಐಸಿಐಸಿಐ ಬ್ಯಾಂಕ್ನಿಂದ ಸಾಲ ಪಡೆದು ಕುಂಬಳಕಾಯಿ ಬೆಳೆದ ರೈತನಿಗೆ ಬೆಳೆ ಹಾಳಾದ ನೋವು ಇನ್ನೊಂದೆಡೆ. ಇದರ ಮಧ್ಯೆ ಬ್ಯಾಂಕಿನವರ ಸಾಲ ಮರುಪಾವತಿಯ ಕಿರಿಕಿರಿ ಮತ್ತೊಂದೆಡೆಯಾಗಿದೆ. ಕುಂಬಳಕಾಯಿ ಹಚ್ಚಿ ನೀರ ಎಲ್ಲ ಬಿಟ್ಟು ಕಾತ ಬೀಜ ಎಲ್ಲ ಹಾಕಿ ನಮ್ಗೆ ಏನು ಲಾಭ ಇಲ್ಲ, ಎಲ್ಲ ಕುಂಬಳಕಾಯಿ ಒಣಗಿ ಹೋಗಿ
ಆಸ್ಪತ್ರೆ ಇರಲಿಕ್ಕೆ ಪೂರ ಎಕಡೆ ದುಡಿದ್ರಿ. ಖರ್ಚು 4 ಲಕ್ಷ ತನಕ ಖರ್ಚಾಗಿದ್ರಿ. ಇದು ಆದಾಯ ಮಾರಿ ಆದಾಯ ಬಂದಿತ್ತಂದ್ರೆ ಒಂದು 8-9 ಲಕ್ಷ ತನಕ ನನಗೆ ಆದಾಯ ಬರ್ತಾ ಇತ್ತು. ಎಲ್ಲ ಲಾಸ್ ಆಗೋಗಿದ್ರಿ ಸರ್. ಈ ಕೊರೋನಾ ಬಂದ ತಕ್ಷಣ ಯಾವ ಮಾಲ್ ಹೋಗಿಲ್ಲ. ಬಟ್ ಏನು ಭಾಳ ಹೈರಾಣಿದೆ. ರೈತ ವಿಷ ಕುಡಿಯೋದು ಒಂದೇ ಉಳಿದ್ರಿ. ICICI ಬ್ಯಾಂಕಿಂದ 7 ಲಕ್ಷ ರೂಪಾಯಿ ಲೋನ್ ತೊಗೊಂಡೇನ್ರಿ ಸರ್. ಇದಕ್ಕೆ ಒಟ್ಟು ICICI ಬ್ಯಾಂಕಿನ ಲೋನೇ ಕಟ್ಟಿಲ್ರಿ. ಫುಲ್ ಟಾರ್ಚರ್ ಸರ್. ಬಂದು ಲೋನ್ ಕಟ್ಟು ಬಡ್ಡಿ ಕಟ್ಟು ಆ ಟಾರ್ಚರ್ ಮಾಡ್ಲತ್ತಾರ ಸರ್. ನನಗೆ ಏನ್ ಮಾಡ್ಬೇಕಂದ್ರೆ ನಮ್ಗೆ ಗೊತ್ತಾಗಲ್ಲ. ಇದ್ರ ವಿಷಯ ಕುಡಿಯೋದು ಒಂದೇ ಉಳಿದ್ರೆ ರೈತರಿಗೆ ಇಲ್ರಿ. ಸರ್ಕಾರದವರು ಬ್ಯಾಂಕಿನ EMI ಸಾಲ ಏನು ಕೇಳಪ್ಲೇ ಇಲ್ಲ ಅಂತಂದ್ರೆ ಇಲ್ರಿ ಸರ್. ನಮ್ಗೆ ಏನು ಗೌರ್ಮೆಂಟ್ ಕಡ್ದು ಏನು ನಮ್ಗೆ ಏನು ಇದನ್ನು ಇಲ್ರಿ ಸರ್. ಗತ್ರಿಗೆ ಹೌಳ್ಗ ಬ್ಯಾಂಕ್ ಇಂದ್ರಿ ಸರ್. ICICI ಬ್ಯಾಂಕ್ ರೀ. 7 ಲಕ್ಷ ರೂಪಾಯಿ ಲೋನ್ ತೊಗೊಂಡಿನ್ರಿ ಸರ್. 7 ಲಕ್ಷ ರೂಪಾಯಿದ ಒಂದ್ ಸಾರಿ ಕಟ್ಟಿನ್ರಿ ಸರ್ ಬಡ್ಡಿ. ಅದೇ ಮತ್ತೊಬ್ಬರ ಬಳಿ ಸಾಲ ತೆಗೆದ ಕಟ್ಟಿನ್ರಿ. ಅದು ಆದ್ರೂ ಒಟ್ಟು ಇದು ಬೆಳಿ ಇದು ಕುಂಬಳ ಬೆಳಿ ಮಾಡ್ಲಕ್ನು ಸಾಲ ತೆಗೆದೆ ಮಾಡಿನ್ರಿ ಸರ್. ಇದನ್ನ ಇದು ಆದ್ರೂ ಏನು ಒಂದ್ ರೂಪಾಯಿ ನನಗೆ ಇದು ಗಳಿಕೆನೂ ಇಲ್ರಿ. ಏನೂ ಆಗಿಲ್ರಿ ಸರ್. ಇದು ಎಲ್ಲ ಲಾಸ್ ಅದ್ರಿ. ಈ ಕೊರೋನಾ ಬಂದ ಕಾಲಾಗ ಏನು ಟ್ರಾನ್ಸ್ಪೋರ್ಟ್ ಸಿಕ್ಕಿಲ್ಲ, ಏನು ಸಿಕ್ಕಿಲ್ಲ, ಎಲ್ಲ ಒಣಗಿ ಹೋಗ್ಬಿಟ್ಟದ್ರಿ ಸರ್. ಇನ್ನು 15 ಲಕ್ಷ ಸಾಲ ಮಾಡಿ 12 ಎಕರೆ ಜಮೀನಿನಲ್ಲಿ ಕಲ್ಲಂಗಡಿ ಬೆಳೆದಿದ್ರು ಉಡ್ಚಾನಹಟ್ಟಿ ಗ್ರಾಮದ ರೈತ. ಇನ್ನೇನು ಹಣ್ಣುಗಳನ್ನು ಮಾರುಕಟ್ಟೆಗೆ ಸಾಗಿಸಬೇಕೆನ್ನುವಷ್ಟರಲ್ಲಿ ಲಾಕ್ಡೌನ್ ಮೂಲಕ ಕೊರೋನಾ ಕ್ರೂರಿ ಕಾಲಿಟ್ಟೆ ಬಿಟ್ಟಿತು. ಇದರಿಂದ ಈಗ ಸುಮಾರು 25-30 ಲಕ್ಷದಷ್ಟು ಸಂಪೂರ್ಣ ಲಾಸ್ ಆಗಿದೆ ಎಂದು ದುಃಖತಪ್ತರಾಗ್ತಾರೆ ರೈತ ದತ್ತಾತ್ರೇಯ ಬೆಂಡಗಾರ್. 20 ಲಕ್ಷ ಸಾಲ ಮಾಡಿ ಕಲ್ಲಂಗಡಿ ಇದು ಮಾಡಿದ್ರೆ ಬೆಳಿ ಮಾಡಿದೆ. ಅದು ಕರೋನಾ ವೈರಸ್ಲಿಂದ ವ್ಯಾಪಾರ ಆಲಾರದೆ ಪರಿಸ್ಥಿತಿ ಮಾರ್ಕೆಟ್ ಒಟ್ಟು ಆಗ್ತಾ ಇಲ್ಲ. ಅದ್ರ ಸಲುವಾಗಿ ನಾನು ಆತ್ಮಹತ್ಯೆ ಮಾಡ್ಕೋ ಪರಿಸ್ಥಿತಿ ಬಂದಿದೆ. ಎಷ್ಟು ಎಕರೆ ಅದ್ರಿ ಇದು? 12 ಎಕರೆ. 12 ಎಕರೆ ಸಂಪೂರ್ಣ ಕಲ್ಲಂಗಡಿನೇ ಇದೆ. ಕಲ್ಲಂಗಡಿನೇ ಮಾಡಿನಿ ಸರ್. ನೀರಿನ ವ್ಯವಸ್ಥೆ ಅದು ನೀರ ಕೃಷಿ ಇದ್ರಾಗ ಇದು ಮಾಡ್ಕೊಂಡು ನೀರಿಂದ ಸಮಸ್ಯೆ ಬಹಳ ಅದ. ಸಮಸ್ಯೆ ಬಹಳ ಅದ ಸರ್. ಇಂತ ಕಷ್ಟದಾಗ 2 ತಿಂಗಳು ಬೆಳಿ ತಕೋಬೇಕು ಅಂತೇಳಿ ಕಲ್ಲಂಗಡಿ ಮಾಡಿದ್ದೀನಿ ಸರ್. ಅಂತರ್ದಾಗ ಇದು ಫಲ ಸಿಕ್ಕಿಲ್ಲ ನಿಮಗೆ? ವೈರಸ್ ಅಟ್ಯಾಕ್ ಆಗಿ ಉತ್ತಮ ಫಸಲ್ ಬಂದಿತ್ತು ಸರ್. ಯಾರು ವ್ಯಾಪಾರ ಹಾಲಾರ ಬಿಟ್ಟು ಯಾರು ವ್ಯಾಪಾರಸ್ಥರು ಬರ್ಲಿಲ್ಲ ಸರ್. 2 ರೂಪಾಯಿ ತಗೊಂಡ್ರು ಯಾರು ತಗೊಳ್ತಾರಿಲ್ಲ ಸರ್. ಸ್ವಚ್ಛ ಮಾಡ್ಬೇಕು, ತೆಗೆದು ಹಾಕಬೇಕಾದ್ರೆ ನಮ್ಮ ಹತ್ರ ದುಡ್ಡಿಲ್ಲ ಸರ್. ಈಗಾಗಲೇ ಅದಕ್ಕೆ 20 ಲಕ್ಷ ರೂಪಾಯಿ ಖರ್ಚು ಮಾಡಿದೀನಿ. ಇದು ಮತ್ತೆ ಆದ್ರೆ ಏನಾದ್ರೂ ಮುಂದಾದ್ರೂ ಮಾಡ್ಕೋಬೇಕಂದ್ರೆ ನಮ್ಮ ಪರಿಸ್ಥಿತಿ ಬಹಳ ಕಮ್ಮಿ. ಎಲ್ಲಿ ಚೆಲ್ಲಾಗತ್ತಿರಿ? ಎಲ್ಲ ಬಾಂಡಿಗೆ ಹೋಗಿ ಚೆಲ್ಲಾಗತ್ತಿ. ಯಾರು ಬಂದು ತಗೊಂಡು ಹೋಗ್ತಾ ಇದಾರೆ ಸರ್. ದನಗಳಿಗೆ ಹಾಕಿ ಕುಯ್ತಾ ಇದ್ದಾರೆ. ಇಷ್ಟಾದರೂ ಜನಪ್ರತಿನಿಧಿಗಳು ಮಾತ್ರ ಜಾನಕಿಯುಡರಾಗಿರುವುದು ಗಾಯದ ಮೇಲೆ ಬರೆ ಎಳೆದಂತಾಗಿದೆ ರೈತನ ಸ್ಥಿತಿ. ಇಂಥ ಸಮಯದಲ್ಲಾದರೂ ಸರ್ಕಾರ ರೈತರ ಸಮಸ್ಯೆಗಳಿಗೆ ಸ್ಪಂದಿಸಬೇಕು ಎಂದು ಸಮಾಜ ಸೇವಕ JM ಕೊರಬು ಮನವಿ ಮಾಡಿದರು. ದಯವಿಟ್ಟು ನಾನು ಮೊನ್ನೆ ಕೃಷಿ ಮಂತ್ರಿ ಮತ್ತು ಹಾರ್ಟಿಕಲ್ಚರ್ ಮಂತ್ರಿಯಲ್ಲಿ ನಾನು ವಿನಂತಿ ಮಾಡಿಕೊಳ್ಳುತ್ತೇನೆ. ನೀವು ಅವರಿಗೆ ಕಾಂಪೆನ್ಸೇಷನ್ ಯಾವಾಗಾದರೂ ಕೊಡಿ. ಆದರೆ ಜಿಲ್ಲಾ ಮತ್ತು ತಾಲೂಕಾ ತಹಶೀಲ್ದಾರ್ ಮತ್ತು ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಅವರಿಗೆ ವ್ಯಾಲ್ಯೂಯೇಷನ್ ಮಾಡಲಿಕ್ಕೆ ಸೂಕ್ತ ನಿರ್ದೇಶನ ನೀಡಬೇಕಂತೇಳಿ ತಮ್ಮಲ್ಲಿ ಆಗ್ರಹ ಮಾಡ್ಕೊತೀನಿ. ನಾನು ತಮ್ಮ ಕಾಲಿಗೆ ಬಿದ್ದು ನಾನು ಕೇಳ್ಕೊಳ್ತೀನಿ. ರೈತರು ಕೇಳೋರು ದಿಕ್ಕಿಲ್ಲ. ಮುಂದಿನ ದಿನಮಾನದಲ್ಲಿ ಕೊರೋನಾ ಎಲ್ಲ ಸ್ಟಾಪ್ ಆದ ನಂತರ ಇವರಿಗೆ ಸಂಬಂಧಪಟ್ಟ ಅನುದಾನವನ್ನು ಅವಾಗ ಭರಣಿ ಮಾಡ್ರಿ. ಯಾಕಂತಂದ್ರೆ ಆ ಸಂದರ್ಭದಲ್ಲಿ ನೀವು ಹೋಗಿ ಸರ್ವೆ ಮಾಡಂತಂದ್ರೆ ನಿಮ್ಮ ಭೂಮಿ ಮೇಲೆ ಏನೂ ಇರಲ್ಲ. ಅವ್ರದ್ದು ಪಪ್ಪಕಾಯಿ ಎಲ್ಲ ಈಗ ನಾವು ವಿಜಿಟ್ ಮಾಡಿ ಬಂದಾಗಿದ್ದೇವೆ. ಪಪ್ಪಾಯಿ ಕೊಳಿತಾ ಇದೆ. ಈಗ ನೋಡಿ ಈಗ ಕುಂಬಳಕಾಯಿ ಇದೆ. ಇದು ಕುಂಬಳಕಾಯಿ ಎಲ್ಲ ಏನೋ ಒಂದು ತೆಗೆದುಕೊಳ್ಬೇಕು, ಚೆನ್ನಾಗಿ ಬಿಸ್ನೆಸ್ ಆಗ್ತಾ ಇದೆ ಅಂತ ಒಂದು ದೃಷ್ಟಿಕೋನ ರೈತರು ಹಾಕಿದ್ದಾರೆ. ಇವತ್ತು ಕುಂಬಳಕಾಯಿ ಎಷ್ಟು ದೊಡ್ಡ ಇದಾವೆ, ಎಲ್ಲ ಒಣಗೋಗಿದ್ದಾವೆ. ಯಾಕಂತ ಅಂತಂದ್ರೆ ಟ್ರಾನ್ಸ್ಪೋರ್ಟ್ ಮಾಡಕ್ಕೆ ಇಲ್ಲಿ ಪ್ರತಿಬಂಧ ಅಂತಿದೆ COVID-19 ಸಲುವಾಗಿ. ರಾಜ್ಯದ ಅನೇಕ ಕನ್ನಡಿಗರು ಉದ್ಯೋಗ ಅರಸಿ ಗೋವಾ ರಾಜ್ಯಕ್ಕೆ ಹೋದಂತವರು ಈಗ ಲಾಕ್ಡೌನ್ ಹಿನ್ನೆಲೆ ಊಟಕ್ಕಾಗಿ ಪರದಾಡುವಂತಾಗಿದೆ. ಅದಕ್ಕಾಗಿ ಅವರ ಹಸಿವು ನೀಗಿಸಲಿಕ್ಕೆ ಉಚಿತ ಆಹಾರ ಧಾನ್ಯಗಳನ್ನು ಒಳಗೊಂಡ 2,000 ಕಿಟ್ಗಳನ್ನು ಸಾಗಿಸಲಾಗಿದೆ. ಮಾಜಿ ಸಚಿವ MB ಪಾಟೀಲ್ ಫೌಂಡೇಶನ್ ವತಿಯಿಂದ ದಿನಬಳಕೆ ವಸ್ತುಗಳನ್ನು ಸಾಗಿಸಲಾಗಿದ್ದು, ಗೋವಾದಲ್ಲಿರುವ ಜನ ತಮಗೆ ಊಟಕ್ಕೆ ತೊಂದರೆ ಆಗುತ್ತಿದೆ ಎಂದು ಫೋನ್ ಕರೆ ಮಾಡಿ ತಿಳಿಸಿದ ಹಿನ್ನೆಲೆ ಈ ಕಿಟ್ಗಳನ್ನು ಕಳಿಸಲಾಗುತ್ತಿದೆ. ಇನ್ನೂ ಹೆಚ್ಚಿನ ಬೇಡಿಕೆ ಬಂದರೂ ಸಹ ಅವರಿಗೆಲ್ಲ ಆಹಾರ ಧಾನ್ಯಗಳನ್ನು ಕಳಿಸಲಾಗುತ್ತೆ ಎಂದು ವಿಧಾನ ಪರಿಷತ್ ಸದಸ್ಯ ಸುನಿಲ್ ಗೌಡ್ ಪಾಟೀಲ್ ತಿಳಿಸಿದರು. ಪ್ರಧಾನಿ ನರೇಂದ್ರ ಮೋದಿ ಇಂದು ರಾತ್ರಿ ದೀಪ ಹಚ್ಚುವ ಕಾರ್ಯಕ್ಕೆ ಕರೆ ನೀಡಿದ್ದು, ಎಲ್ಲರೂ ದೀಪ ಬೆಳಗಿ ದೈವ ಶಕ್ತಿಗೆ ನಮಿಸೋಣ ಅಂತ 3000 ಮಠದ ಗುರುಸಿದ್ಧರಾಜ ಯೋಗೀಂದ್ರ ಶ್ರೀಗಳು ಕರೆ ನೀಡಿದರು. ಮೋದಿ ದೀಪ ಬೆಳಗುವ ಕಾರ್ಯಕ್ಕೆ ಸ್ವಾಗತಿಸಿದ ಅವರು, ಕೊರೋನಾದಿಂದ ಪಾರಾಗಲು ಮಾನವ ಶಕ್ತಿ ಸಾಲದಿದ್ದಾಗ ದೈವಿ ಶಕ್ತಿಗೆ ಮೊರೆ ಹೋಗಬೇಕಾಗುತ್ತೆ. ಈಗಲೂ ನಾವೆಲ್ಲ ದೀಪವನ್ನು ಬೆಳಗಿ ದೈವ ಶಕ್ತಿಗೆ ನಮಿಸುವ ಮೂಲಕ ಕೊರೋನಾದಿಂದ ಪಾರಾಗೋಣ ಎಂದರು. ಜ್ಯೋತಿ ಎಂದರೆ ಬೆಳಕು.
ನಾವೆಲ್ಲ ಬೆಳಕಿನಲ್ಲಿರಲು ಬಯಸುತ್ತೇವೆ. ಬೆಳಕಿದ್ದರೆ ಜೀವನವೆಲ್ಲ ಆನಂದಮಯ. ಅಂತೆಯೇ ಭಗವಂತನು ಸಹ ಜ್ಯೋತಿ ಸ್ವರೂಪನೇ ಆಗಿದ್ದಾನೆ. ಹಾಗಾಗಿ ನಾವು ದೀಪಕ್ಕೆ ಜ್ಯೋತಿಯನ್ನು ಹಚ್ಚಿ ದೀಪವನ್ನು ಬೆಳಗಿಸುತ್ತೇವೆ. ದೀಪದ ಬೆಳಕಿನಲ್ಲಿ ದೇವನನ್ನು ಪೂಜಿಸುತ್ತೇವೆ, ಧ್ಯಾನಿಸುತ್ತೇವೆ. ಈಗ ಕೊರೋನಾ ವೈರಸ್ ಪ್ರಪಂಚವನ್ನೇ ತಲ್ಲಣಗೊಳಿಸುತ್ತಿದೆ. ಇದರಿಂದ ಪಾರಾಗಲು ಮಾನವ ಶಕ್ತಿ ಸಾಲದಾದಾಗ ದೈವೀ ಶಕ್ತಿಗೆ ಮೊರೆ ಹೋಗುತ್ತೇವೆ. ಕಾರಣ ಮೋದಿಜಿಯವರು ದೀಪ ಹಚ್ಚಿ ಭಗವಂತನನ್ನು ಧ್ಯಾನಿಸಲು ಆಹ್ವಾನಿಸಿದ್ದಾರೆ. ನಾವುಗಳೆಲ್ಲ ದೀಪವನ್ನು ಬೆಳಗಿ ದೈವಶಕ್ತಿಗೆ ನಮಿಸೋಣ. ಈ ಮಹಾಮಾರಿ ಕೊರೋನಾ ವೈರಸ್ಸಿನಿಂದ ಪಾರಾಗೋಣ ಎಂದು ದೇವರಲ್ಲಿ ಪ್ರಾರ್ಥಿಸುತ್ತೇವೆ. ಅದೇ ರೀತಿ ಮಹಾರಾಷ್ಟ್ರ ರಾಜ್ಯದ ಉಸ್ಮಾನಾಬಾದ್ ಜಿಲ್ಲೆಯ ಅಚಲೇರಿ ಮಠದ ಪೀಠಾಧಿಪತಿ ಶ್ರೀ ಬಸವರಾಜೇಂದ್ರ ಸ್ವಾಮೀಜಿ ಅವರು ಸಹ 9 ನಿಮಿಷ ದೀಪ ಹಚ್ಚಿ ಭಾರತ ದೇಶದ ಶಕ್ತಿ ತೋರಿಸೋಣ ಎಂದರು. ಎಲ್ಲರಿಗೂ ನಮಸ್ಕಾರಗಳು. ಇವತ್ತಿನ ದಿವಸ ಕೊರೋನಾ ವೈರಸ್ ಅನ್ನುವಂಥ ಮಹಾಮಾರಿ ವಿಶ್ವ ತುಂಬ ಹರಡ್ಯಾದ. ಇದರ ಸಲುವಾಗಿ ನಮ್ಮ ದೇಶದ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಜನತೆಯಲ್ಲಿ ಒಂದು ವಿನಂತಿಯನ್ನ ಮನವಿಯನ್ನು ಮಾಡಿಕೊಂಡಿದ್ದಾರೆ. ಅದೇನೆಂದರೆ ಇದೇ ತಿಂಗಳು ಏಪ್ರಿಲ್ 5 ತಾರೀಕು ರಾತ್ರಿ 9 ಗಂಟೆಗೆ ತಾವೆಲ್ಲರೂ ಏನಪ್ಪ ಅಂದ್ರೆ ತಮ್ಮ ಮನೆ ಲೈಟನ್ನು ಬಂದ್ ಮಾಡಿ 9 ನಿಮಿಷ ಏನಂದ್ರೆ ತಾವೆಲ್ಲ ಜ್ಯೋತಿಯನ್ನು ಬೆಳಗಿಸಬೇಕು. ಯಾರು ಏನಪ್ಪ ಅಂದ್ರೆ ಲಕ್ಷ್ಮಣ ರೇಖೆ ದಾಟಬಾರದು. ಈ ಜ್ಯೋತಿ ಹಚ್ಚುವ ಮೂಲ ಉದ್ದೇಶ ಏನಪ್ಪ ಅಂತ ಕೇಳಿದ್ರೆ 21 ದಿವಸ ಲಾಕ್ಡೌನ್ನಲ್ಲಿ ಇರುವಂತಹ ಎಲ್ಲಾ ಭಾರತ ಪ್ರಜೆಗಳಲ್ಲಿ ಆತ್ಮವಿಶ್ವಾಸ ಆತ್ಮಧೈರ್ಯ ತುಂಬುವಂತಹ ಶಕ್ತಿ ಈ ಜ್ಯೋತಿಯನ್ನು ಮಾಡಲಿ ಅನ್ನೋ ಸಲುವಾಗಿ ಏನಪ್ಪ ಅಂದ್ರೆ ನಾವೆಲ್ಲರೂ ಜ್ಯೋತಿಯನ್ನು ಹಚ್ಚಬೇಕು. ಅದಕ್ಕಾಗಿ ಹೇಳ್ತಾರೆ ತಮ ಸೋಮ ಜ್ಯೋತಿರ್ಗಮಯ ಅಂದ್ರೆ ಕತ್ತಲೆಯಿಂದ ಬೆಳಕಿನಡೆಗೆ ನಾವಂದ್ರೆ ಈ ಕೊರೋನಾ ವೈರಸ್ನಿಂದ ನಾವು ಮುಕ್ತಿಯನ್ನು ಹೊಂದುವುದಕ್ಕೆ ಏನಪ್ಪ ಅಂದ್ರೆ ನಾವೆಲ್ಲರೂ ದೀಪವನ್ನು ಹಚ್ಚಬೇಕು. ಅದಕ್ಕಾಗಿ ಹೇಳ್ತಾರೆ ಜ್ಯೋತಿಷ ಜ್ಯೋತಿ ಜಗಾತೆ ಚಲೋ ಕೊರೋನಕ್ಕೂ ಭಗಾತೆ ಚಲೋ ಅನ್ನುವಂಥ ಮಾತನ್ನು ಹೇಳ್ತಾ ತಾವೆಲ್ಲರೂ ದೀಪವನ್ನು ಹಚ್ಚಿರಿ, ಕೊರೋನಾವನ್ನು ಓಡಿಸಿ. ಎಲ್ಲರಿಗೂ ನಮಸ್ಕಾರ. ಇದು ಯುವತಿನ ಸುದ್ದಿ. ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಜಿ ಟಿವಿ ನ್ಯೂಸ್.